ನಿಜವಾಗ್ಲೂ ಬೆಂಬಲ ಇದೆ ನಮಗೆ ಮೂರು ಡಿಸ್ಟ್ರಿಕ್ಟ್ ಆಗಲೇಬೇಕು ಅಭಿವೃದ್ಧಿ ದೃಷ್ಟಿಯಿಂದ ಪಕ್ಷಾತೀತವಾಗಿ ನಾವು ಬೆಂಬಲನ್ನ ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಈಗ ಹಂಗು ಹಿಂಗು ಎಲೆಕ್ಷನ್ ಬಂತು ಇನ್ನ ಯಾರ್ಯಾರ ಎಂಎಲ್ಎ ಮಾಡಬೇಕು ಯಾರ್ಯಾರನ ಕೆಡುಬೇಕು ಯಾರನ್ನ ಆರಿಸ್ ತರಬೇಕು ಅಂತ ತಜ್ವೀಜಿ ಇದ್ದದ್ರೊಳಗ ಇವತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಹೊಸ ಬಾಂಬ್ ಹಾಕಿ ಬಿಟ್ಟಿದ್ದಾರೆ ಬಹಳಷ್ಟು ಮಂದಿ ರಾಜಕಾರಣಿಗಳ ಈ ಬಾಂಬಿಗೆ ಹೆದರ್ತಾರ ಅನಿಸ್ತೈತೆ ಯಾಕಂದ್ರೆ ಜಿಲ್ಲಾ ಮಾಡ್ತೇವು ಆ ಜಿಲ್ಲಾಕ್ಕೆ ಸಯ್ಯಾತ್ ಅಲ್ಲಿ ಒಡೆದು ಇದನ್ನ ಮಾಡಿದು ವಿಭಾಗ ಮಾಡಿದು ಮೂರು ಜಿಲ್ಲಾ ಮಾಡೋನು ಎರಡು ಜಿಲ್ಲಾ ಮಾಡೋನು ಅಂತ ಹೇಳಿ ಪಾಪ ತ್ವಾಡೆ ಮಂದಿ ವಿಭಜನೆ ಮಾಡಕ ಹೋಗಿ ಉಪವಾಸ ಕುಂತಂತ ಅವರ ತಿರ್ಕೊಂಡು ಹಾದ್ರು ಅವರ ಆದರೂ ಜಿಲ್ಲಾ ವಿಭಜನೆ ಆಗಲಿಲ್ಲ ಆದರೆ ಹೆಬ್ಬಾಳ್ಕರ್ ಅವ್ರ ಕೈ ಹಾಕಿರಂದ್ರೆ ನಕ್ಕಿ ಆಗ್ತೈತೆ ಅಂತ ತ್ವಾಡೆ ಮಂದಿ ತಲೆಯಾಗ ಐತೆ ಯಾಕಂದ್ರೆ ಅವರ ಹಿಡಿದದ ಕೆಲಸ ಎಂದೂ ಬಿಡುದಿಲ್ಲ ಅನ್ನೋದು ಗೊತ್ತೈತೆ ಯಾಕಂದ್ರೆ ಅವ್ರಿಗೀಗ ಬೆಳಗಾವ್ ತಾಲೂಕ ಒಂದು ಉದಾಹರಣೆ ಕೊಡ್ತಾರೆ ಅವರು ಬೆಳಗಾವ್ ತಾಲೂಕಿನಟ್ ರಾಮನಗರ ಜಿಲ್ಲಾ ಐತಿ ಅಂತ ಹೇಳ್ತಾರೆ ಅವರು ಅದಕ್ಕೆ ರಾಮನಗರ ಜಿಲ್ಲಾದಟ್ ಒಂದು ತಾಲೂಕು ಇದ್ದದ್ದು ನಮ್ಮ ಬೆಳಗಾವ್ ತಾಲೂಕನ್ನು ವಿಭಜನೆ ಆಗಬೇಕು ಬೆಳಗಾವ್ ಜಿಲ್ಲಾ ಮೂರು ಭಾಗ ಆಗಬೇಕು ವಿಭಜನೆ ಆಗಬೇಕು ಇದಕ್ಕೆ ನನ್ನ ಬೆಂಬಲ ಐತಿ ಅದಕ್ಕೆ ಉಮೇಶ್ ಕತ್ತಿ ಅವ್ರು ಹೇಳಿದ್ದಕ್ಕೂ ಬೆಂಬಲ ಐತಿ ಯಾರೇ ಹೇಳಿದ್ರು ಅದಕ್ಕೆ ನಾ ಮುಂಚಿನೊಳಗಿರ್ತಾನೂ ಮುಖ್ಯಮಂತ್ರಿನೂ ಭೇಟಿ ಆಗ್ತಾನೆ ಅಂತ ಹೇಳಿದ್ದಾರೆ ಆದರೆ ಇವ್ರ ಹೇಳಿಕೆ ಬಹಳಷ್ಟು ಮಂದಿ ರಾಜಕಾರಣಿಗಳ ನಿದ್ದಿ ಗೆಡಿಸ್ತೈತೆ ಅಂತ ನಮ್ಮ ಸಾಬ್ ಹೇಳಿದ್ ನಾನು ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ 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 ಖಂಡಿತ ಆಗಬೇಕು ಅಭಿವೃದ್ಧಿಯ ದೃಷ್ಟಿಯಿಂದ ಮೂರು ಜಿಲ್ಲೆ ನಾನು ಆ ಜಿಲ್ಲೆ ಈ ಜಿಲ್ಲೆ ಅಂತ ಹೇಳೋದಿಲ್ಲ ಅಭಿವೃದ್ಧಿಯ ದೃಷ್ಟಿಯಿಂದ ಅತನಿ ರಾಯಬಾಗ್ ಕುಡ್ಚಿ ನಾನು ಎಂಎಲ್ಸಿ ಎಲೆಕ್ಷನ್ ಅಲ್ಲಿ ನಾನು ಓಡಾಡಿದ್ದೀನಿ ಎಷ್ಟು ದೂರದಿಂದ ಅವರು ಇಲ್ಲಿ ಬರಬೇಕು ಎಷ್ಟು ದೂರದಿಂದ ಬಂದು ತಮ್ಮ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವನ್ನು ಕಂಡುಹಿಡಿದ್ರು ಬಸವರಾಜ್ ಬೊಮ್ಮಾಯಿ ಅವರನ್ನ ಉಮೇಶ್ ಕತ್ತಿ ಅವರು ಯೋಗ ಭೇಟಿ ಆಗ್ತದೆ ಅಂತ ಅದಕ್ಕೆ ನೀವು ಬೆಂಬಲ ಕೊಡ್ತೀರಾ ಖಂಡಿತವಾಗ್ಲೂ ಬೆಂಬಲ ಇದೆ ನಮಗೆ ಮೂರು ಡಿಸ್ಟ್ರಿಕ್ಟ್ ಆಗಲೇಬೇಕು ಅಭಿವೃದ್ಧಿ ದೃಷ್ಟಿಯಿಂದ ಪಕ್ಷಾತೀತವಾಗಿ ನಾವು ಬೆಂಬಲವನ್ನು ಘೋಷಿಸುತ್ತೇವೆ ರಾಮನಗರ ಜಿಲ್ಲೆ ಇದ್ದಷ್ಟು ಬೆಳಗಾವಿ ತಾಲೂಕು ಇದೆ ತಾಲೂಕು ವಿಭಜನೆ ಆಗಬೇಕು ಅಂತ ಖಂಡಿತವಾಗ್ಲೂ ಸರ್ಕಾರ ನಮ್ಮದು ಬಂದ ತಕ್ಷಣ ಈಗಂತೂ ಬೊಮ್ಮಾಯಿ ಸಾಹೇಬರಿಗೆ ನಾನು ಈಗಾಗಲೇ ಒಂದು ಮನವಿ ಮಾಡಿದ್ದೀನಿ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಬೆಳಗಾವಿ ಗ್ರಾಮೀಣ ತಾಲೂಕಾನೆ ಮಾಡಿಕೊಂಡು ತಹಸೀಲ್ದಾರ್ ಆಫೀಸ್ ಸಬ್ ರಿಜಿಸ್ಟರ್ ಆಫೀಸ್ ಪ್ರತಿಯೊಂದು ಆಫೀಸ್ಗಳನ್ನು ಪಿ ಡಬ್ಲ್ಯೂ ಡಿ ಇರ್ಬೋದು ಈಗ ಇರಿಗೇಷನ್ ನಾನು ಮಾಡ್ಕೊಂಡಿದ್ದೀನಿ ಪಿ ಡಬ್ಲ್ಯೂ ಡಿ ಇರ್ಬೋದು ಎಲ್ಲ ಇಲಾಖೆಯನ್ನು ನಾವು ಹೊರಗೆ ತಗೊಳ್ತೀವಿ ಯಾಕಂತಂದರೆ ನಮ್ಮ ಅಭಿವೃದ್ಧಿ ದೃಷ್ಟಿ ಅವಧಿಪುರ ಚುನಾವಣೆ ಬರುತ್ತೆ ಅಂತ ನಾವು ವೆಲ್ಕಮ್ ಮಾಡ್ತೀವಿ ರೆಡಿ ಇದ್ದೀವಿ ಮೇಡಮ್ ಕಾಂಗ್ರೆಸ್ ಚುನಾವಣೆ ನಾವು ರೆಡಿ ಇದ್ದೀವಿ